ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆಯಿಂದಲೂ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು. ಸೊ ಬುಧವಾರ ಬೆಳಿಗ್ಗೆನೆ, ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಆನ್ ಆಪ್ಷನ್ ಐತೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ, ವೀಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಿಕ್ಕಾಪಟ್ಟೆ ಮಳೆ ಅಂದರೆ ಬಿಸಿಲು ಬರ್ತಾ ಇದೆ ಇವತ್ತು, ತುಂಬಾ ಮಳೆ, ಡೈಲಿ ಮಳೆ ಮಳೆ ಅಂತೇಳಿ ಮಳೆನೇ ಬರ್ತಾ ಇದೆ. ಸೊ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಇವತ್ತು. ಸೊ ಬೆಡ್ಶೀಟ್ ಎಲ್ಲ ಒಣಗ ವಾಶ್ ಮಾಡಿದ್ದೆ ನಿನ್ನೆ, ಮತ್ತು ಅದನ್ನೆಲ್ಲಾನು ಇವತ್ತು ಆಚೆ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಸೊ ಮನೆಯವರು ಎತ್ತಿಕ್ಬಿಟ್ಟು ಬರ್ತಾರೆ ಇವಾಗ. ಸೊ ಬನ್ನಿ, ಇವತ್ತಿನ ಬ್ಲಾಗ್ನ ಯಾವ ಥರ ಹೋಗುತ್ತೆ ಅಂತ ಹೇಳಿ ಸೊ ನೋಡೋಣ. ಸೊ ನೋಡ್ಬೋದು ಬಿಸಿಲು ಎಷ್ಟು ಬೀಳ್ತಾ ಇದೆ ಅಂತ ಹೇಳಿದ್ರೆ ಗೊತ್ತಾಗ್ಬೋದು ಫ್ರೆಂಡ್ಸ್ ನಿಮಗೆ ಎಷ್ಟು ಬಿಸಿಲು. ಡೈಲಿ ಇಲ್ಲಿ ಮಳೆ ತೋರಿಸ್ತಾ ಇದ್ನಲ್ವ, ನೋಡಿ ಇವತ್ತು ಎಷ್ಟು ಬಿಸಿಲು ಬೀಳ್ತಾ ಇದೆ ಅಂತ ಹೇಳಿ. ಸೊ ಎದುರುಗಡೆ ಬಿಲ್ಡಿಂಗ್ ಅಲ್ಲಿ ಗೊತ್ತಾಗ್ಬೋದು ಫುಲ್ಲು ಬಿಸಿಲಿದೆ. ಸೊ ಬನ್ನಿ, ಇವತ್ತೇನನ್ನ ಮಳೆ ಬರುತ್ತಾ ನೋಡೋಣ. ಸೊ ನೋಡ್ಬೋದು ಫ್ರೆಂಡ್ಸ್, ನಾನು ಟೀ ಮಾಡ್ಕೊಂಬಂದಿದ್ದೀನಿ. ಸೊ ಇವಾಗ ಟೀ ಕುಡಿಯೋಣ. ಟೀ ಕುಡಿದ್ಬಿಟ್ಟು ಮತ್ತೆ ಆಮೇಲೆ ವ್ಲಾಗ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸಾಯಂಕಾಲ ಟೈಮ್ ಮಾತ್ರನೇ ಇಲ್ಲಿ ಅಂಗಡಿ ಹತ್ರ ತರಿಸ್ಕೊತೀವಿ ಟೀನ. ಇವಾಗ ನಾನು ಬೆಳಿಗ್ಗೆ ಮನೆಯಿಂದನೇ ಮಾಡ್ಕೊಂಬಂದರೆ ಇಲ್ಲೇ ಸ್ವಲ್ಪ ಟೀನು ಕುಡಿದ್ಬಿಡ್ತೀನಿ ಅಷ್ಟೇ, ಮತ್ತು ಆಮೇಲೆ ನಾಷ್ಟ ಎತ್ಕೊಂಬರ್ತಾರೆ, ಅವಾಗ ನಾಷ್ಟ ಕೂಡ ಮಾಡ್ಕೊಳ್ಳೋಣ. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಿಮ್ಮ ಚೇತನ್ ಇದಾನಲ್ಲ, ವಾರಕ್ಕೊಂದ್ಸಲ ಕರೆಕ್ಟಾಗಿ ಬುಧವಾರ ಸ್ಕೂಲ್ಗೆ ಹೋಗಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಯಾಕೋ ಸ್ಕೂಲ್ಗೆ ಹೋಗಿಲ್ಲ. ಎದ್ದಾಳೆ ಎದ್ದಾಳೆ ಬೇಗ. ಸೊ ಇವತ್ತು ಅತ್ತೆ ಅಮ್ಮ ಕೂಡ ಊರಿಂದ ಬಂದಿದ್ರು ಫ್ರೆಂಡ್ಸ್, ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋನ ಮಾಡ್ಕೋತಾ ಇದ್ದೀನಿ. ನನಗೆ ಗೊತ್ತಿರಲಿಲ್ಲ ಬರ್ತಾರೆ ಅಂಥೇಳಿ. ಸೊ ಆದರೂ ಮಧ್ಯಾಹ್ನ ಮೇಲೆ ನಮ್ಮ ಮನೆಯವರು ಹೇಳಿದ್ರು ಬರ್ತಾರೆ ಅಂಥೇಳಿ. ಆಮೇಲೆ ಪಾಪು ಕೂಡ ನೋಡ್ಬೋದು, ಅಜ್ಜಿ ಬಂದಿದ್ದಾರೆ ಅಂಥೇಳಿ. ಸೊ ಯಾವ್ಯಾವ ಆ್ಯಕ್ಟಿಂಗನ್ನು ಮಾಡ್ತಾ ಇದ್ದೇನೆ ನಾನು ಸಿನಿಮಾ ಅಂಥೇಳಿ. ಸೊ ಇವತ್ತು ಊರಿಂದ ಏನೇನು ತೊಗೊಂಬಂದಿದ್ದಾರೆ ಅಂಥೇಳಿ ಕೂಡ ಇವಾಗ ಶೇರ್ ಮಾಡ್ತೀನಿ. ಇದೇ ವಿಡಿಯೋಲಿ ಊರಹಬ್ಬ ಇತ್ತು ಅಂತೇಳಿ ಮಟನ್ ಎಲ್ಲ ತೊಗೊಂಬಂದಿದ್ರು. ಸೊ ಅದೇ ಮಟನ್ ರೆಸಿಪಿನ ನಾನು ನೆಕ್ಸ್ಟ್ ವಾರ ಅಂದರೆ ಸಂಡೇ ವ್ಲಾಗಲ್ಲಿ ಶೇರ್ ಮಾಡಿರ್ತೀನಿ. ಯಾಕಂದರೆ ಈ ವಿಡಿಯೋಗಳಲ್ಲಿ ಶುಕ್ರವಾರ ಇಲ್ಲ ಗುರುವಾರ ಆ ಥರ ಬರೋದ್ರಿಂದ ನಾನು ನಾನ್ ವೆಜ್ ರೆಸಿಪಿಗಳೆಲ್ಲನೂ ಶೇರ್ ಮಾಡೋದಿಲ್ಲ ಫ್ರೆಂಡ್ಸ್. ಹಾಗೆ ಮತ್ತೆ ಏನೇನು ತಂದರು ಅಂತೇಳಿ ಸೊ ಇದೇ ಇದೇ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನು ಮಾವ ಕೂಡ ನಾಳೆ ಬರ್ತಾರೆ, ಸೊ ಅವ್ರು ಬಂದಾಗಲೂ ಕೂಡ ವಿಡಿಯೋಸ್ನ ಮಾಡ್ತೀನಿ. ಮತ್ತು ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಕರೆಂಟ್ ಹೋಯಿತು, ಹಾಗೇ ತೋರಿಸ್ತಾ ಇದ್ದೀನಿ. ಕರೆಂಟ್ ಹೋಗಿದೆ ಫ್ರೆಂಡ್ಸ್, ಇವಾಗ ಮನೆಗೆ ಬಂದ್ವಿ. ಸೊ ಕರೆಂಟ್ ಹೋಯಿತು, ಇವಾಗ ನಮ್ಮ ಅತ್ತೆ ಬಂದಿದ್ದಾರೆ ಊರಿಂದ. ಸೊ ಊರಿಂದ ಏನು ತಂದಿದ್ದಾರೆ ಅಂತ ಅಂದರೆ, ಸೊ ಊರಲ್ಲಿ ಹಬ್ಬ ಇತ್ತು, ಸೊ ಅಲ್ಲಿಂದ ಮಟನ್ ತೊಗೊಬಂದಿದ್ದಾರೆ ನೋಡಿ. ಸೊ ಅಲ್ಲಿ ಯಾರು ತಿನ್ನಲ್ವಲ್ಲ, ಸೊ ಇಬ್ಬರು ಮಕ್ಕಳು ಇಲ್ಲೇ ಇರೋದ್ರಿಂದ ಮಟನ್ ಪೀಸು ಮತ್ತು ಜೋಳದ ರೊಟ್ಟಿ ನೋಡಿ, ಜೋಳದ ರೊಟ್ಟಿ ಮತ್ತು ಮಟನ್ ತೊಗೊಂಬಂದಿದ್ದಾರೆ. ಸೊ ಇವಾಗ ಇದರದೇ ಸಾರು ಮಾಡ್ತೀನಿ ಇವತ್ತು. ಸೊ ಹಾಗೆ ನಿಮಗೂ ಕೂಡ ಮಟನ್ ಸಾರು ರೆಸಿಪಿನ ತೋರಿಸ್ಕೊಡ್ತೀನಿ. ಊರಿಂದ ತರಬೇಕಂದ್ರೆ ಕೊಡ್ತೀನಿ. ಯಾರು ಬಂದಿರೋದು? ಬಂತು ಕರೆಂಟು. ಸೊ ನೋಡ್ಬೋದು ಫ್ರೆಂಡ್ಸ್, ಇಜ್ಲು ಮೆಣಸಿನ್ಕಾಯಿ ಇವೆಲ್ಲ ಹಾಕಿ ಸರಿ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಸುಕ್ಕ ಥರ ತೊಗೊಂಬರ್ತಾರೆ. ಸೊ ಇದನ್ನು ಬೇಯಿಸಲು ಹಾಗೆ ಅರಶಿನ ಪುಡಿ ಹಾಕಿ ಎಣ್ಣೆ ಹಾಕಿ ಡ್ರೈ ತೊಗೊಬರ್ತಾರೆ. ಸೊ ಸ್ಮೆಲ್ ಬರೋದಿಲ್ಲ ನೋಡಿದ್ದು ಇವಾಗ. ಸೊ ಬನ್ನಿ ಎಲ್ಲ ನೀಟಾಗಿ ಇವಾಗ ಸಾರು ಮಾಡೋಣ. ಇವಾಗ ಅಷ್ಟೇ ಬಂದಲ್ವಾ, ಸೊ ಎಲ್ಲನೂ ಕೆಲಸನೂ ಮುಗಿಸ್ಕೊಂಡು ಆದಮೇಲೆ ಮತ್ತೆ ಲಾಕ್ಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಹೋಗಿ ಗಿಡಕ್ಕೆ ನೀರು ಹಾಕ್ಬರೋಣ, ಬನ್ನಿ ಫ್ರೆಂಡ್ಸ್. ನೋಡಿ ಟೈಮ್ 8 ಗಂಟೆ ಆಗಿದೆ. ಇವಾಗ ಜಸ್ಟ್ ಇವಾಗ ಬಂದ್ವಿ, ಕರೆಂಟ್ ಹೋಗಿತ್ತು ಮತ್ತು ಇವಾಗ ಬಂತು. ಸೊ ಬನ್ನಿ ಬೈ, ಇವಾಗ ಬೇಗ ಬೇಗನೆ ಕೆಲಸನ ಮುಗಿಸಿ ಸೊ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾನು ಅಡುಗೆನ ಮಾಡ್ಕೋತೀನಿ. ಫಸ್ಟ್ ಎಲ್ಲ ಕೆಲಸ ಎಲ್ಲ ಕ್ಲೀನ್ ಆಗಿದೆ, ನಿನ್ನೆ ಆಲ್ಮೋಸ್ಟ್ ಕೆಲಸನ ಮುಗಿಸಿದ್ದೀನಿ. ಸೊ ಇವತ್ತು ಸ್ವಲ್ಪನೇ ಕೆಲಸ ಇದೆ, ಅಡುಗೆ ಕೆಲಸ ಮತ್ತು ಪೂಜೆದು. ಫಸ್ಟ್ ಪೂಜೆನ ಮುಗಿಸಿ ಆಮೇಲೆ ನಾನು ಅಡುಗೆನ ಮಾಡ್ಕೋತೀನಿ. ಸೊ ಅತ್ತೆ ಮಾವ ಇಬ್ಬರು ಬಂದಿದ್ದಾರೆ, ಮಾವ ಇನ್ನೊಬ್ಬ ಮಗ ಹತ್ರ ಹೋಗಿದ್ದಾರೆ, ಅತ್ತೆ ಇಲ್ಲಿ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಬನ್ನಿ ಇವಾಗ ಬೇಗ ಬೇಗನೆ ಸಾರು ಮಾಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಫಸ್ಟ್ ಗಿಡಕ್ಕೆ ನೀರು ಹಾಕಿ ಸ್ನಾನ ಮುಗಿಸಿ ಫಸ್ಟು ಟೀ ಮಾಡ್ಕೊಡ್ತೀನಿ. ಫಸ್ಟ್ ಟೀ ಮಾಡಿ ಇವಾಗೇ ಬಂದಿರೋದು, ಫಸ್ಟು ಟೀನ ಮಾಡ್ಕೋತೀನಿ. ಸೊ ನೋಡಿ ಫ್ರೆಂಡ್ಸ್, ಯಾರನ್ನ ಊರಿಂದ ಮಟನ್ ಅದು ಇದು ಏನಾದ್ರು ತೊಗೊಂಬಂದರೆ ಬೇರೆ ಊರಿಗೆ ತೊಗೊಂಡು ಹೋಗ್ಬೇಕಂದ್ರೆ, ಸೊ ನೋಡಿ ಈ ರೀತಿಯಾಗಿ ಮೆಣಸಿನ್ಕಾಯಿ ಇಜ್ಜಲು ಸಿಗುತ್ತೆ, ಅದೇ ಸೌದೆ ಇಜ್ಜಲು ಬರುತ್ತಲ್ಲ ಅದು, ಮತ್ತು ಈ ಥರ ಈರುಳ್ಳಿ ಹಾಕಿ ಕಟ್ಕೊತಂದರೆ ಸೊ ಯಾವುದೇ ಅಪಾಯ ಇರಲ್ಲ. ಇಲ್ಲ ಹಾಗೆ ತೊಗೊಂಬರ್ಬಾರ್ದು ನಾನ್ ವೆಜ್ ಯಾವುದಾದ್ರೂ. ಮತ್ತು ಸೊ ನೋಡ್ಬೋದು ಇದು ಜೋಳದ ರೊಟ್ಟಿ. ಸೊ ಮಿಷಿನಲ್ಲಿ ಮಾಡಿಸ್ತಾ ಇದ್ದಾರೆ ಇವಾಗೆಲ್ಲ ಊರ ಕಡೆ ಎಲ್ಲ, ಬರೀ ಮಿಷಿನ್ ಕೈಯಿಂದಲ್ಲ, ಏನು ಕೈಯಿಂದ ಮಾಡಿ ಹಿಂಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದಾರೆ ಅನಿಸುತ್ತೆ. ಇಲ್ಲ ಮಿಷಿನಲ್ಲೇ ಮಾಡಿರೋದಿದೆ. ಇವಾಗ
ಗಾಳಿಯಲ್ಲಿ ಒಣಗಾಕ್ತೀನಿ ಇದೆಲ್ಲ, ಇಲ್ಲಾಂದ್ರೆ ಒಂಥರ ಬೂಸ್ರು ಬಂದಂಗೆ ಆಗುತ್ತೆ. ಒಂದು ಪ್ಲೇಟಲ್ಲಿ ಹಾಕಿ ನೀಟಾಗಿ ಎತ್ತಿಟ್ಬಿಡ್ತೀನಿ ಒಂದು ಸೈಡಲ್ಲಿ. ಸೊ ನಾನು ಮಟನ್ ಸಾರು ರೆಸಿಪಿನ ನೆಕ್ಸ್ಟು ಭಾನುವಾರ ಅಪ್ಲೋಡ್ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ನಾಳೆ ಶುಕ್ರವಾರ ಬರುತ್ತೆ, ಅದಕ್ಕೋಸ್ಕರ ಮಟನ್ ಸಾರು ರೆಸಿಪಿನ ನಾಳೆ ಶೇರ್ ಮಾಡಲ್ಲ. ಸೊ ಈ ವಿಡಿಯೋ ಸಪ್ರೇಟಾಗಿ ಮಾಡಿ ಮಟನ್ ಸಾರು ರೆಸಿಪಿ ಅಂತೇಳಿ ನೆಕ್ಸ್ಟು ವಿಡಿಯೋ ಮಾಡಾಕ್ತೀನಿ. ಸೊ ಅದನ್ನು ನೋಡಿ. ಸೊ ಬನ್ನಿ ಇವಾಗ ಮತ್ತೆ ಬೇರೆ ಕೆಲಸ ನೋಡೋಣ. ಪಕ್ಕದ ಮನೆ ಯಾರೋ ಎರಡು ಗಿಡ ಸೇಮ್ ಸೇಮ್ ಬರ್ತಾ ಇದೆ, ಏನ್ ಗಿಡ ಅಂತ ಗೊತ್ತಿಲ್ಲ ನೋಡಿ. ತುಳಸಿ ಗಿಡ ಎಲ್ಲ ಎಷ್ಟೊಂದು ಬರ್ತಾ ಇದೆ ನೋಡಿ, ಸುಮಾರು ಗಿಡಗಳು ಬರ್ತಾ ಇದೆ. ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದು ಒಣಗಿರೋಂಥ ಬಟ್ಟೆಗಳು, ಇವತ್ತು ಚೆನ್ನಾಗಿ ಬಿಸಿಲು ಬೀಳ್ತಾ ಇತ್ತಲ್ವಾ, ಸೊ ಹಾಗೆ ನಾನು ಬಟ್ಟೆಗಳನ್ನ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಒಣಗದ ಮೇಲೆ ಯೂನಿಫಾರ್ಮ್ ಎಲ್ಲ ಇರುತ್ತೆ ಮಕ್ಕಳದು, ಇನ್ನು ಬೆಳಿಗ್ಗೆ ಅಂದರೆ ಮತ್ತೆ ಇನ್ನೂ ತಣ್ಣಗಿರುತ್ತೆ ಚಳಿಗೆ, ಬೆಳಿಗ್ಗೆ ಮತ್ತೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಅಂಥೇಳಿ. ಸೊ ಯಾವಾಗೂ ಅಷ್ಟೇ ನೈಟ್ ಟೈಮ್ ನಾನು ಬಟ್ಟೆನ ಬಿಡೋಲ್ಲ, ಏನಾನ ಬೆಡ್ಶೀಟ್ ಏನಾನ ಇದ್ದರೆ ಮಾತ್ರನೇ. ಸೊ ಆಚೆನ ಒಣಗಾಕ್ಕೊಳ್ತೀನಿ ಎಲ್ಲ ಬಟ್ಟೆನ ತೆಗೆದಿಟ್ಬಿಟ್ಟು. ಸೊ ಆಮೇಲೆ ಹೋಗಿ ಮಡಚ್ಕೊಳ್ಳೋಣ, ಮತ್ತೆ ಅತ್ತೆ ಬಂದಿದ್ದಾರಲ್ಲ ಊರಿಂದ, ಸೊ ಆಮೇಲೆ ಟೀ ಮಾಡೋಣ ಅಂತೇಳಿ ಟೀಗೆ ಇಟ್ಬಿಟ್ಟು ಬಂದು ಬಟ್ಟೆನ ಎತ್ತಿಕೊಳ್ತಾ ಇದ್ದೀನಿ. ಸೊ ಎತ್ತಿಕ್ಬಿಟ್ಟು ಬಂದು ನಿನ್ನೆ ಎಲ್ಲ ರಂಗೋಲಿ ಎಲ್ಲನೂ ಆಚೆ ಇಂಡೋರ್ಗೆ ಹಾಕ್ಕೊಂಡಿದ್ದೆ ನಾನು. ಸೊ ಇವತ್ತು ನಾನು ಬರೀ ಬಟ್ಟೆನ ಎತ್ತಿ ನೀಟಾಗಿ ಡೈಲಿ ನಾನು ಓಡಾಡ್ತಾ ಇರ್ತೀವಲ್ವಾ, ನನಗೆ ಕಾಲಿಗೆ ಒಂಥರ ಮಣ್ಣು ಮಣ್ಣು ಥರ ಅನ್ನಿಸ್ಬಾರ್ದು ಅಂದ್ಕೊಂಡು, ಸೊ ನಾನು ಫಸ್ಟು ಡೈಲಿ ಕಸನ ಗುಡಿಸ್ಕೊತೀನಿ. ಒಂದು ದಿವಸ ಮಿಸ್ ಆಗೋಲ್ಲ ಫ್ರೆಂಡ್ಸ್ ಕಸ ಗುಡಿಸೋದಾಗ್ಬೋದು. ಸೊ ಮನೆ ಮಾತ್ರ ಒರೆಸೋದು ಮಾತ್ರ ನಾನು ವಾರದಲ್ಲಿ ಎರಡು ದಿವಸ ಇಲ್ಲ ಮೂರು ದಿವಸ ಒರೆಸ್ಕೋತೀನಿ. ಮಿಕ್ಕಿ ಟೈಮಲ್ಲಂತೂ ಬೆಳಿಗ್ಗೆ ಅಂತೂ ಗುಡಿಸೋದಕ್ಕಾಗಲ್ಲ ನಮಗೆ ಕಸನ. ನಾನು ಆದಷ್ಟು ಸಾಯಂಕಾಲನೇ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನ ಮಾಡ್ತೀನಿ. ಎಲ್ಲ ಕೆಲಸ ಆಚೆದನ್ನು ಮುಗಿಸ್ಕೊಂಡು ಮತ್ತೆ ಡೋರ್ ಹಾಕ್ಕೊಂಡು ಮತ್ತೆ ಒಳಗಡೆಯಿಂದ ಡೋರ್ ಹಾಕ್ಕೊಂಡ್ಬಿಟ್ರೆ ಮತ್ತೆ ತೆಗೆಯೋದಕ್ಕೆ ಹೋಗೋಲ್ಲ. ಹಾಗೆ ಅಂಜಲಿ ನಾನು ಟೀಗಿಟ್ಟು ಬಂದ್ನಲ್ವಾ, ಸೊ ಅಂಜಲಿ ಕೂಡ ಟೀ ಹಾಕ್ಕೊಂಬಂದು ಸೊ ಎಲ್ಲರಿಗೂ ಟೀನ ಕೊಡ್ತಾ ಇದ್ದಾಳೆ. ಸೊ ಹಾಗೆ ನೋಡ್ಬೋದು ಪಾಪು ಕೂಡ ತು ಸಖತ್ ತರಲೆ ಮಾಡ್ತಾ ಇದ್ದ. ಸೊ ಸ್ವಲ್ಪ ಹೊತ್ತು ಜಾಸ್ತಿ ಆಟ ಆಡ್ದ ಅವ್ರ ಅಜ್ಜಿ ಜೊತೆ ಮಾತಾಡಿಕೊಂಡು, ಸೊ ಆಮೇಲೆ ಆಮೇಲೆ ಜಾಸ್ತಿ ತೀಟೆಗಳನ್ನ ಮಾಡ್ತಾ ಇದ್ದಾನೆ. ಸೊ ಬನ್ನಿ ವ್ಲಾಗ್ಸನ್ನ ಪೂರ್ತಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಏನಾನ ಇಷ್ಟ ಆದರೆ ವಿಡಿಯೋ ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ, ಮತ್ತು ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ಸೊ ಟೀ ಕುಡಿದ್ಬಿಟ್ಟು ಆಟ ಆಡೋ ವ್ಲಾಗ್ಸ್ನ ಮಾಡೋಣ. ಸ್ನಾನ ಮುಗೀತು ಫ್ರೆಂಡ್ಸ್, ಸ್ನಾನ ಮುಗಿಸಿ ಇವಾಗ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಬುಧವಾರದ ಸಂಜೆ ಪೂಜೆ, ಸೊ ಬನ್ನಿ ಪೂಜೆ ಮಾಡಿಕೊಂಡು ಮತ್ತೆ ಆಮೇಲೆ ಲಾಸ್ನ ಕಂಟಿನ್ಯೂ ಮಾಡಿ ಪೂಜೆ ಕೂಡ ಮುಗಿಸ್ಕೊಂಡು ಫ್ರೆಂಡ್ಸ್. ಅಡುಗೆ ಮಾಡೋದಕ್ಕೆ ನಮ್ಮ ಮನೆಯವ್ರು ಮಸಾಲೆ ರುಬ್ಕೋತಾ ಇದ್ದಾರೆ. ಸೊ ಎಲ್ಲರೂ ಒಂದೊಂದು ಕೆಲಸನ ಮಾಡಿ ಬೇಗ ಮುಗಿಸ್ಕೊಳ್ಳೋಣ ಅಂತೇಳಿ. ಸೊ ಬಟ್ಟೆ ಕೂಡ ಮರ್ಚೋದಿದೆ. ಸೊ ನೋಡ್ಬೋದು ಫಸ್ಟ್ ಬಟ್ಟೆ ನಾನು ಮರಚ್ಕೋತೀನಿ. ಮನೆಯವರು ಸಾಂಬಾರು ಅಂದರೆ ಮಟನ್ ಸಾರು ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೋತಾರೆ. ಮಿಕ್ಕಿದ ಕೆಲಸ ಏನಿದೆ ಅದು ನಾನು ಮಾಡ್ಕೋತೀನಿ ಈ ಕಡೆದೆಲ್ಲನು. ಅಂಜಲಿ ಎಲ್ಲ ಅವ್ರಿಗೆ ಕ್ಲಾಸ್ ವರ್ಕ್ ಶುರು ಆಗಿದೆ ಅಲ್ವಾ, ಅವ್ರು ಓದ್ಕೊಳ್ತಾ ಇದ್ದಾಳೆ. ಆದರೆ ಅವ್ಳ ಪಾತ್ರೆ ಡೈಲಿ ಪಾತ್ರೆಗಳನ್ನ ವಾಶ್ ಮಾಡಿಬಿಡ್ತಾ ಇದ್ದಾಳೆ ಈ ನಡುವೆ. ಸೊ ನಾನೇ ನನ್ನ ಪಾತ್ರೆ ವಾಶ್ ಮಾಡಿದೆ ಫುಲ್ಲು ಕೋಲ್ಡ್ ಆಗ್ಬಿಡತ್ತೆ ಅಂತೇಳಿ ಪಾತ್ರೆಗಳು ನಾನು ಕಡಿಮೆ ವಾಶ್ ಮಾಡ್ತಾ ಇರೋದು ಇವಾಗ ಚಳಿಗಾಲದಲ್ಲಿ, ಅದಕ್ಕೋಸ್ಕರ. ಮತ್ತು ಬನ್ನಿ ಫಸ್ಟು ಬಟ್ಟೆನ ಒಣಗ ಅಂದರೆ ಮಡಚಿಟ್ಬಿಡ್ತೀನಿ, ಮತ್ತು ಹಾಗೆ ಪಾಪು ಸ್ವಲ್ಪ ರಾಗಿ ಮಾಡಿ ತಿನ್ನಿಸ್ಬಿಡ್ತೀನಿ. ಆಮೇಲೆ ಅವರು ಮಸಾಲೆ ರುಬ್ತಾ ಇದ್ದಾರೆ. ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್, ಇವಾಗ ಅಡುಗೆ ಎಲ್ಲ ಕೆಲಸನ ಮುಗಿಸ್ಕೊಂಡಾದ್ಮೇಲೆ ರೊಟ್ಟಿನ ಬಿಸಿ ಮಾಡ್ಕೋತಾ ಇದ್ದೀವಿ, ಹಾಗೆ ಸಾರು ಮಾಡ್ತಾ ಇದ್ದೀವಿ. ಇಲ್ಲೇ ಇನ್ನು ಕಸ ಒಂದು ಗುಡಿಸೋದೊಂದು ಬಾಕಿ ಇದೆ ಅಷ್ಟೆ. ರೊಟ್ಟಿನ ಬಿಸಿ ಮಾಡ್ತಾ ಇದ್ದಾರೆ ನಮ್ಮನೆಯವರು. ಇಲ್ಲಿ ಸಾಂಬಾರ್ ಗಿಟ್ಟಿದ್ದಾಯ್ತು,
ಸೊ ಅವ್ರದ್ದು ಎರಡನೇ ರೆಸಿಪಿ ಇದು ಇಡ್ತಾ ಇರೋದು. ಅವ್ರ ಅಮ್ಮ ತಗೊಂಬಂದಿರೋದು ಎಲ್ಲ ರೊಟ್ಟಿಗಳು. ಅವತ್ತು ನಮ್ಮಮ್ಮ ತಂದಿದ್ದ ರೊಟ್ಟಿ ಒಬ್ಬರೇ ತಿಂದು ಹಾಕಿದ್ದಾರೆ. ರೊಟ್ಟಿ ಚಪಾತಿ ಇದ್ರೆ ಬೇರೆ ಏನು ಬೇಡ ನಮ್ಮನೆಯವರಿಗೆ. ಆಯ್ತಾ ಬಿಸಿ? ಇನ್ನೂ ಆಗಿಲ್ಲ, ವಿಡಿಯೋ ಅಲ್ಲಿ ಮಾತಾಡ್ಬೇಕಂತೆ, ಮಾತಾಡು. ನಾಳೆ ಸಾರಾಗಿಲ್ಲ, ಅದಕ್ಕೆ ಮುಂಚೆನೆ ರೊಟ್ಟಿ ಬಿಸಿ ಆಗ್ತಾ ಇದೆ. ಓಕೆ ಬನ್ನಿ ಫ್ರೆಂಡ್ಸ್, ಸಾರು ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ಕಸ ಎಲ್ಲ ಗುಡಿಸಿ ಸೊ ಪಾತ್ರೆ ಎಲ್ಲನೂ ಜೋಡಿಸ್ಬಿಡ್ತೀನಿ, ಅಷ್ಟರಲ್ಲಿ ಸಾರು ಕೂಡ ರೆಡಿ ಆಗುತ್ತೆ. ಆಮೇಲೆ ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಮತ್ತೆ ಅಂಗಡಿಗೆ ಓಡೋಗ್ಬೇಕಲ್ವಾ, ಅದಕ್ಕೋಸ್ಕರ ಬೇಗ ಬೇಗನೆ ಮಾಡ್ತಾ ಇದ್ದೀವಿ. ಆದರೆ ಎಲ್ಲರೂ ಒಂದೊಂದು ಕೆಲಸನ ಮಾಡ್ಕೋತೀವಿ ನಮ್ಮ ಮನೇಲಿ. ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಅಡುಗೆ ಆಯಿತು ಫ್ರೆಂಡ್ಸ್, ಇವಾಗ ಊಟನ ಮಾಡುವಂಥ ಟೈಮು. ನೋಡಿ ನಾನು ಬೆಳಿಗ್ಗೆ ರೈಸ್ ಇತ್ತ, ಸ್ವಲ್ಪ ನೀರು ಬಿಸಿ ಮಾಡಿ ಅದರಲ್ಲಿ ಅನ್ನ ಹಾಕಿ ಅದೇ ಬಿಸಿ ರೈಸ್ನ ಮಾಡಿದ್ದೀನಿ. ಇಲ್ಲಾಂದರೆ ಯಾರು ಕೆಳಗೆ ಬೆಳಿಗ್ಗೆ ಎದ್ದು ತಂಪಿಗಿದೆ ಅಂತೇಳಿ ಯಾರು ತಿನ್ನಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿದೆ. ಸೊ ಬಿಸಿಯನ್ನು ಅಂದ್ಬಿಡಿ ಎಲ್ಲರೂ ಚೆನ್ನಾಗಿ ಊಟ ಮಾಡ್ತಾರೆ. ಅಡುಗೆ ಎಲ್ಲ ಆಯಿತು ಫ್ರೆಂಡ್ಸ್, ನೋಡಿ ಊಟ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಪುಗೆ ಊಟ ಮಾಡಿಸ್ಬಿಡ್ತೀನಿ, ಯಾಕಂದರೆ ನಾನು ಅವನಿಬ್ರು ಒಟ್ಟಿಗೆ ತಿಂತಾ ಇದ್ದರೆ ಏನು ಮಾಡ್ತಾನೆ ಅಂದರೆ ನಾನು ಜಾಸ್ತಿ ತಿಂತೀನಿ ಅವ್ನು ತಿನ್ನೋದೇ ಇಲ್ಲ, ಅದಕ್ಕೋಸ್ಕರ ಫಸ್ಟ್ ಅವನಿಗೆ ನೀಟಾಗಿ ಕುತ್ಕೊಂಡು ತಿನ್ನಿಸ್ಬಿಟ್ಟು ಆಮೇಲೆ ನಾನು ಜೋಳದ ರೊಟ್ಟಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸೊ ಸಾರು ಕೂಡ ರೆಡಿತ್ತು. ಈ ಸಾರು ರೆಸಿಪಿ ನಾನು ಇದೇ ಸಂಡೆ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ನೋಡಿ. ಅಂದರೆ ನಾಟಿ ಪೂರಿ ಸಾರು, ನಾಟಿ ಕುರಿ ಸಾಂಬಾರು ಅಂಥೇಳಿ ಸೊ ಅಪ್ಲೋಡ್ ಮಾಡಿರ್ತೀನಿ. ಸೊ ಸಂಡೇ ಬರುತ್ತೆ, ನೆಕ್ಸ್ಟ್ ಸಂಡೇ ಬರುತ್ತಲ್ವ, ಸೊ ಅವಾಗ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಎಲ್ಲ ವ್ಲಾಗ್ಸ್ಗಳನ್ನೂ ನೋಡಿ, ಓಕೆನಾ? ಸೊ ಬನ್ನಿ ಇವಾಗ ಫಸ್ಟ ಊಟ ಮುಗಿಸೋಣ. ಮತ್ತೆ ನಮ್ಮ ಅತ್ತೆ ಬಂದಿದ್ದಾರಲ್ವ, ಸೊ ಅವರು ಅಂದರೆ ಏನಪ್ಪ ಅದು ಬಜ್ಜಿ ತೊಗೊಂಬಂದು ರೊಟ್ಟಿನ ತಿಂದರು, ಅವರು ಮಟನ್ ತಿನ್ನಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ನೋಡೋಣ ಅನ್ನ ಹಾಕ್ಕೊಡ್ತೀನಿ. ತಿಂದಿದ್ದೀನಿ ಬೇಡ ಸಾಕು ಅಂತಾರೆ ಅವ್ರು, ಅಷ್ಟೇ ತಿನ್ನೋದು, ಸ್ವಲ್ಪನೇ ತಿಂತಾರೆ, ಬಟ್ ಹಾಕ್ಕೊಡ್ತೀನಿ ಸ್ವಲ್ಪ ರೈಸ್ ತಿನ್ನಿ ಅಂತೇಳಿ. ಸೊ ಬನ್ನಿ ಇವಾಗ ಊಟನ ಮುಗಿಸ್ಕೊಳ್ಳೋಣ. ಫಸ್ಟು ಫಸ್ಟ್ ಪಾಪುಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ಊರವ್ರಿಗೆ ಇದೆ ನೋಡಿ, ಇವಾಗ ಊಟ ಆಯಿತು, ಊಟ ಮುಗಿಸಿ ಎಲ್ಲರಿಗೆ ತಿಂತಾ ಇದ್ದೀವಿ ಇವತ್ತು. ಸೊ ಊರಿಂದ ಯಾರನ್ನ ಬಂದಾಗ ಈ ಥರ ಎಲ್ಲರಿಗೆ ತಿನ್ನೋದು. ಊಟ ಕೂಡ ಆಯ್ತು ಫ್ರೆಂಡ್ಸ್, ಊಟ ನಮ್ಮ ಮುಗಿಸ್ಕೊಂಡ್ವಿ. ಎಲ್ಲಾರು ಇನ್ನೇನು ಮಲ್ಕೊಳ್ಬೇಕು, ಫಸ್ಟ್ ಟೈಮ್ ಇವತ್ತಿನ್ನು ಬೇಗ ಮಲಗ್ತಾ ಇದ್ದೀವಿ, 10:30 ಆಗಿದೆ ಟೈಮು. ಸೊ ಇವಾಗ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಮುಂಚೆ ಒಂದು ಸೀರಿಯಲ್ ನೋಡ್ತಾ ಸ್ವಲ್ಪ ಹೇರ್ನ ಒಣಗಿಸ್ಕೋಬೇಕು. ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದೆ, ಇವತ್ತು ವಾರದಲ್ಲಿ 2 ದಿವಸ ಮಾತ್ರ ಹೇರ್ ವಾಶ್ ಮಾಡ್ಕೋತೀನಿ. ಸೊ ಎಲ್ಲ ಕೆಲಸನ ಮುಗೀತು, ಬೇಗ ಬೇಗನೆ ಎಲ್ಲರೂ ಒಂದೊಂದು ಕೆಲಸನ ಮುಗಿಸಿ ಇನ್ನೇನು ಮಲ್ಕೊಳ್ತೀವಿ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ನಿದ್ದೆನೇ ಎಚ್ಚರನೇ ಆಗ್ತಾಯಿಲ್ಲ. ಇನ್ನೋರ್ವೇ 7 ಗಂಟೆ ಇಲ್ಲೇ ಆಗಿಬಿಡ್ತಾ ಇದೆ ಮನೆಯಲ್ಲಿ. 7:30 ಹೋಗಿ ಅಂಗಡಿ ತೆಗಿತಾ ಇದ್ದೀವಿ, ವ್ಯಾಪಾರ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಏನಂದರೆ ಬೆಳಿಗ್ಗೆ ಬೇಗ ಅಂಗಡಿ ತೆಗಿಯೋದ್ರಿಂದ ವ್ಯಾಪಾರ ಚೆನ್ನಾಗಾಗುತ್ತೆ. ಏನು ಮಾಡೋದು, ಎದ್ದೇಳೋಕ್ಕೆ ಆಗ್ತಾಯಿಲ್ಲ ಏನಾಗಿದೆ ಅಂತ ಹೇಳಿ. ಸೊ ಗೊತ್ತೇ ಆಗಲ್ಲ ಫ್ರೆಂಡ್ಸ್ ಅಷ್ಟು ಎಚ್ಚರ. ಬೆಳಿಗ್ಗೆ ಎಷ್ಟು ಅಂದ್ಕೊಂಡು ಮಲ್ಕೊತೀನ, 4:30-5 ಗಂಟೆಗೆ ಎದ್ದು ನಾನು ಅಂಗಡಿಗೆ ಹೋಗಬೇಕು ಅಂತೇಳಿ, ಆದರೂ ಕೂಡ 7 ಗಂಟೆ ಆಗೇ ಆಗಿರುತ್ತೆ. ಎಷ್ಟು 4 ಗಂಟೆಯಿಂದ ಟೈಮ್ ಇಟ್ಟಿರ್ತೀನಿ ಅಲಾರಾಮು. ಸೊ ಆದರೂ ಕೂಡ ಹೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ಇವತ್ತು ಬೇಗ ಮಲ್ಕೊಂಡು ಬೆಳಿಗ್ಗೆ ಬೇಗ ಹೋಗೋಣ. ಬೇಗ ಹೋದರೆ ನಾನು ನಾಳೆ ವಿಡಿಯೋಲಿ ಸೊ ಎಷ್ಟು ಗಂಟೆಗೆ ಹೇಳ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ನೋಡೋಣ ಬನ್ನಿ ಫ್ರೆಂಡ್ಸ್, ಇವಾಗ ಹೇರ್ನ ಒಣಗಿಸ್ಕೊಂಡು ಇನ್ನೇನು ಮಲ್ಕೊಳ್ಳೋದು. ಸೊ ಇವತ್ತು ಒಂದು ಸಿಂಪಲ್ ಆಗಿರೋಂಥ ಒಂದು ಈ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅತ್ತೆ ಬಂದಿದ್ದಾರೆ, ಸೊ ನಾಳೆ ಮಾವ ಬರ್ತಾರೆ, ಸೊ ನಾಳೆ ಕೂಡ ಅವರಿಗೆ ವಿಡಿಯೋಲಿ ತೋರಿಸ್ತೀನಿ. ಒಬ್ಬ ಊಟ ಮಾಡಿದ್ಮೇಲೆ ಮತ್ತೆ. ಸೊ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ಅಂಥೇಳಿ, ಒಂದು ಸಿಂಪಲ್ ರೂಟೀನ್ ಇದೆ ಫ್ರೆಂಡ್ಸ್ ಇವತ್ತು. ನಾನು ಯಾವುದೇ ರೆಸಿಪಿ ಆಗಲಿ ಏನೂ ಶೇರ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಬೇರೆ ಕೆಲಸ ತುಂಬಾ ಇತ್ತು. ಎಲ್ಲ ಕೆಲಸನೂ ಬೇಗ ಬೇಗನೆ ಮುಗಿಸಿ
ಫಸ್ಟು ಸ್ನಾನ ಯಾಕಂದರೆ ಲೇಟ್ ಆಗುತ್ತೆ ಅಂಥೇಳಿ ನಾನು ಫಸ್ಟು ಪೂಜೆನ ಮುಗಿಸ್ಕೊತೀನಿ. ಸೊ ಅದಾದಮೇಲೆ ಕಿಚನ್ ಕೆಲಸ ಮನೆ ಕೆಲಸನ ಮಾಡಿ ಆಚೆ ಕಸ ಗುಡಿಸೋದಿರ್ಬೋದು, ಬಟ್ಟೆಗಳು ಎತ್ತಿಕ್ಕೋದಿರ್ಬೋದು, ಸೊ ಗಿಡಕ್ಕೆ ನೀರು ಹಾಕೋದು, ತುಂಬಾ ಕೆಲಸ ಇರುತ್ತೆ. ಒಂದೊಂದೇ ಚಿಕ್ಕ ಚಿಕ್ಕ ಕೆಲಸಗಳು ಎಲ್ಲನೂ ಮುಗಿಸ್ಕೊಂಡೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಿ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಆದರೆ ನಿಮಗೆ ಈ ವಿಡಿಯೋ ನನ್ನ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಓಕೆ ಫ್ರೆಂಡ್ಸ್, ನಾಳೆ ಮತ್ತೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ. ಬಾಯ್.